ನಮಸ್ಕಾರ ವೀಕ್ಷಕರೇ. ಹಾಸನದಿಂದ 38 ಕಿಲೋಮೀಟರ್ ದೂರದಲ್ಲಿ ಯಗಚಿ ನದಿದಂಡೆಯ ಮೇಲಿರುವ ಬೇಲೂರು ಜಗತ್ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಬೇಲೂರು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಇತಿಹಾಸದ ಬೇರೆ ಬೇರೆ ಕಾಲದಲ್ಲಿ ವೇಲಾಪುರ, ವೇಲೂರು ಮತ್ತು ಬೇಲಾಪುರವೆಂಬ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಹೊಯ್ಸಳ ಶಿಲ್ಪಕಲೆಯ ಅತ್ಯಂತ ಸುಂದರ ಉದಾಹರಣೆಗಳಲ್ಲಿ ಒಂದಾದ ಚೆನ್ನಕೇಶವ ದೇವಸ್ಥಾನದಿಂದಾಗಿ ಈ ಪಟ್ಟಣವು ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 1116 ಹೊಯ್ಸಳ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಸಾಧಿಸಿದ ವಿಜಯದ ದ್ಯೋತಕವಾಗಿ ಈ ದೇಗುಲವನ್ನು ನಿರ್ಮಿಸಿ ವಿಜಯನಾರಾಯಣ ಎಂದು ಕರೆದನು. ಪ್ರಿಯ ವೀಕ್ಷಕರೇ, ಇನ್ನು ದೇವಸ್ಥಾನದ ವಾಸ್ತುಶಿಲ್ಪ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಗಾಗಿ ಕಟ್ಟಡಗಳಿಗೆ ಹೊಯ್ಸಳರು ಮೃದು ಬಳಪದ ಕಲ್ಲನ್ನು ಬಳಸಿದ್ರು. ದೇವಸ್ಥಾನವು ವಿಜಯನಗರ ಶೈಲಿಯಲ್ಲಿ ಗೋಪುರದಿಂದ ಕೂಡಿದ ಒಂದು ದೊಡ್ಡ ಪ್ರಾಕಾರದಿಂದ ಸುತ್ತುವರೆದಿದ್ದು, ದೇವಸ್ಥಾನವು ಒಂದು ಜಗಲಿಯ ಮೇಲೆ ನಿಂತಿದ್ದು ಒಂದು ದೊಡ್ಡ ಕರಂಡಕದಂತೆ ಕಾಣುತ್ತದೆ. ಈ ಮೇರುಕೃತಿಯಲ್ಲಿ ಶಿಲ್ಪಕಲಾವಿದನ ನೈಪುಣ್ಯ ಮತ್ತು ಕೈಚಳಕ ನಿಜವಾಗಿಯೂ ಆಶ್ಚರ್ಯಕರವಾಗಿದೆ. ವೀಕ್ಷಕರೇ, ದಕ್ಷಿಣ ಭಾರತ ಇತಿಹಾಸದ ಹೊಯ್ಸಳ ಕಾಲವು ಕ್ರಿಸ್ತಶಕ 1000 ಪ್ರಾರಂಭವಾಯಿತು ಮತ್ತು ಕ್ರಿಸ್ತಶಕ 1346 ಮೂಲಕ ಮುಂದುವರೆಯಿತು. ಈ ಅವಧಿಯಲ್ಲಿ ಹೊಯ್ಸಳರು 958 ಕೇಂದ್ರಗಳಲ್ಲಿ ಸುಮಾರು 1500 ದೇವಾಲಯಗಳನ್ನು ನಿರ್ಮಿಸಿದ್ರು. ಬೇಲೂರು ಹೊಯ್ಸಳ ರಾಜರ ಆರಂಭಿಕ ರಾಜಧಾನಿಯಾಗಿತ್ತು. ಈ ನಗರವನ್ನು ಹೊಯ್ಸಳರು ಭೂಮಿ ವಿಷ್ಣುವಿನ ವಾಸಸ್ಥಾನ, ದಕ್ಷಿಣದ ಪವಿತ್ರ ನಗರ ಅಂತ ಕರೀತಾ ಇದ್ರು ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ಹೊಯ್ಸಳ ರಾಜ ವಿಷ್ಣುವರ್ಧನನು ತನ್ನ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ಸ್ಥಳಾಂತರಿಸಿ ಅಲ್ಲಿ ಶಿವನಿಗೆ ಸಮರ್ಪಿಸಿದ ಹೊಯ್ಸಳೇಶ್ವರ ದೇವಸ್ಥಾನ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ಕಟ್ಟುವ ಕಾರ್ಯ ರಾಜ ವಿಷ್ಣುವರ್ಧನ ಕ್ರಿಸ್ತಶಕ 1040 ನಿಧನರಾಗುವವರೆಗೂ ಮುಂದುವರೆಯಿತು. ಕ್ರಿಸ್ತಶಕ 1150 ಹೊಯ್ಸಳೇಶ್ವರ ದೇವಸ್ಥಾನವನ್ನು ಪೂರ್ಣಗೊಳಿಸಿದಂತಹ ವಂಶಸ್ಥರು ಅವರ ಪರಂಪರೆಯನ್ನು ಮುಂದುವರೆಸಿದ್ರು ಮತ್ತು ಕ್ರಿಸ್ತಶಕ 1258 ಸೋಮನಾಥಪುರ ಎಂಬ ಚೆನ್ನಕೇಶವ ದೇವಾಲಯವನ್ನು ಕಟ್ಟಿದ್ರು. ಹೊಸ ವಾಸ್ತುಶಿಲ್ಪದ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸಿದ ಹೊಯ್ಸಳರು ಅನೇಕ ಪ್ರಸಿದ್ಧ ವಾಸ್ತುಶಿಲ್ಪಗಳು ಮತ್ತು ಕುಶಲಕರ್ಮಿಗಳನ್ನು ನೇಮಿಸಿದ್ರು. ವೀಕ್ಷಕರೇ, ಇನ್ನು ಎಲ್ಲಿದೆ ಅದ್ಭುತ ವಾಸ್ತುಶಿಲ್ಪ? ಚೆನ್ನಕೇಶವ ದೇವಸ್ಥಾನದಲ್ಲಿ ಕಲ್ಲಿನಲ್ಲಿ ಮಾಡಬಹುದಾದಂಥ ಅತ್ಯಂತ ಸೂಕ್ಷ್ಮವಾದಂತಹ ಕೆತ್ತನೆಗಳು ಮೂಡಿಬಂದಿದ್ದು ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ದೇವಸ್ಥಾನವು ವಿಜಯನಗರ ಶೈಲಿಯಲ್ಲಿ ಗೋಪುರದಿಂದ ಕೂಡಿದ ಒಂದು ದೊಡ್ಡ ಪ್ರಾಕಾರದಿಂದ ಸುತ್ತುವರೆದಿದೆ. ದೇಗುಲ ಒಂದು ಜಗಲಿಯ ಮೇಲೆ ನಿಂತಿದ್ದು ಒಂದು ದೊಡ್ಡ ಕರಂಡಕದಂತೆ ಕಾಣುತ್ತದೆ. ಈ ಮೇರುಕೃತಿಯಲ್ಲಿ ಶಿಲ್ಪಕಲಾವಿದನ ನೈಪುಣ್ಯ ಮತ್ತು ಕೈಚಳಕ ಅದ್ಭುತವಾಗಿ ಗೋಚರಿಸುತ್ತೆ. ಈ ದೇವಸ್ಥಾನದಲ್ಲಿ 80 ಹೆಚ್ಚು ಮದನಿಕೆಯರ ಶಿಲ್ಪಗಳು, ನಾಟ್ಯ, ಬೇಟೆ, ಮರಗಳ ಕೆಳಗೆ ನಿಂತಿರುವುದು ಇತ್ಯಾದಿ ಕೆತ್ತನೆಗಳಿವೆ. ಪ್ರಿಯವೀಕ್ಷಕರೇ, ನವರಂಗದ ಕಂಬಗಳ ಮೇಲೆ ಕೆತ್ತಲಾಗಿರುವಂತಹ 4 ಮದನಿಕ ವಿಗ್ರಹಗಳು ಅತ್ಯಾಕರ್ಷಕವಾಗಿವೆ. ಗರ್ಭಗ್ರಹವು ನಕ್ಷತ್ರಾಕಾರವಾಗಿದ್ದು ಹಗಲಿನ ಬೇರೆ ಬೇರೆ ಹೊತ್ತಿನಲ್ಲಿ ಗರ್ಭಗ್ರಹದ ಅಂಕುಡೊಂಕಾದ ಗೋಡೆಗಳ ಮೇಲೆ ಬಿದ್ದಂತಹ ಬೆಳಕು ವಿಷ್ಣುವಿನ 24 ರೂಪಗಳನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತದೆ. ನವರಂಗದಲ್ಲಿರುವ ಶಿಲ್ಪಗಳ ಪೈಕಿ ದರ್ಪಣ ಸುಂದರಿ ಶಿಲ್ಪಕ್ಕೆ ರಾಜ ವಿಷ್ಣುವರ್ಧನನ ಪತ್ನಿಯಾದ ಪರಮಸುಂದರಿ ಶಾಂತಲಾದೇವಿಯು ರೂಪದರ್ಶಿಯಾಗಿದ್ದಳು ಎನ್ನಲಾಗುತ್ತೆ. ಈ ಒಂದೇ ಕೆತ್ತನೆಯು ದೇವಸ್ಥಾನದ ಸೌಂದರ್ಯವನ್ನು ಹಾಗೂ ಭವ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಕಪ್ಪೆ ಚೆನ್ನಿಗರಾಯ, ಸೌಮ್ಯನಾಯಕಿ, ಅಂಡಾಳ್ ಮತ್ತು ಇನ್ನಿತರೆ ವೈಷ್ಣವ ಅಭಿವ್ಯಕ್ತಿಗಳು ಈ ದೇವಸ್ಥಾನವನ್ನು ಸುತ್ತುವರೆದಿವೆ. ವೀಕ್ಷಕರೇ, ಇನ್ನು ಬೇಲೂರಿನಲ್ಲಿ ಚೆನ್ನಕೇಶವ ಸಂಕೀರ್ಣವು 396 ಅಡಿಗಳಷ್ಟು ಅಂಕಣದ ಮೂಲಕ 443.5 ಅಡಿ ಎತ್ತರವನ್ನು ಹೊಂದಿದ್ದು ಹಲವಾರು ಹಿಂದೂ ದೇವಾಲಯಗಳು ಮತ್ತು ಸಣ್ಣ ಗೋಡೆಗಳ ಗೋಡೆಯೊಳಗಿನ ಗೋಡೆಗಳಿಂದ ಆವೃತವಾಗಿದೆ. ವಿಜಯನಗರ ರಿಪೇರಿ ಸಮಯದಲ್ಲಿ ಸೇರಿಸಲಾದಂತಹ ಗೋಪುರದಿಂದ ಈ ಸಂಯುಕ್ತವನ್ನು ಪ್ರವೇಶಿಸಲಾಗಿದೆ. ಗೋಡೆಯ ಸಂಕೀರ್ಣದಲ್ಲಿ ದೇವಾಲಯಗಳು ಮತ್ತು ಸ್ಮಾರಕಗಳನ್ನು ನೋಡಬಹುದು. ಪ್ರಿಯ ವೀಕ್ಷಕರೇ, ಈ ಕೇಶವ ದೇವಸ್ಥಾನದ ದಕ್ಷಿಣಕ್ಕೆ 105 ಅಡಿಗಳಷ್ಟು 124 ಅಡಿಗಳಷ್ಟು ಅಳತೆ ಇರುವಂತಹ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನವಿದೆ. ಇದು ಒಳಗೆ 2 ಗರ್ಭಗುಡಿಯನ್ನು ಹೊಂದಿದ್ದು ಒಂದು ವೇಣುಗೋಪಾಲ ಮತ್ತು ಇನ್ನೊಂದು ಚೆನ್ನೈಗರೆಯಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನವನ್ನು ಕಪ್ಪೆ ಚೆನ್ನಿಗರಾಯ ಎಂದು ಕರೆಯಲಾಗುತ್ತೆ.
ವೀಕ್ಷಕರೇ, ಕೇಶವ ದೇವಸ್ಥಾನದ ನೈಋತ್ಯಕ್ಕೆ ಸೋಮಯ್ಯ ನಾಯಕಿ ಅಂದರೆ ಲಕ್ಷ್ಮೀ ದೇವಿಗೆ ಒಂದು ಸಣ್ಣ ದೇವಸ್ಥಾನವಿದೆ. ಇದು 12ನೇ ಶತಮಾನಕ್ಕೆ ಸೇರಿದೆ ಅಂತ ಹೇಳಲಾಗುತ್ತೆ. ರಂಗನಾಯಕಿ ದೇವಾಲಯ ಎಂದು ಕರೆಯಲಾಗುವ ಅಂಡಾಲ್ ದೇವಸ್ಥಾನವು ಕೇಶವ ದೇವಸ್ಥಾನದ ವಾಯುವ್ಯ ಭಾಗವಾಗಿದೆ. ಅದರ ಹೊರಗಿನ ಗೋಡೆಯು ಆನೆಗಳು ಮತ್ತು ಪ್ರಕೃತಿಯಂತಹ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿವೆ. ಪ್ರಿಯ ವೀಕ್ಷಕರೇ, ಹೊಯ್ಸಳ ಸಾಮ್ರಾಜ್ಯವು ಮತ್ತು ಅದರ ರಾಜಧಾನಿ 14ನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನರ ದೊರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಮಾಂಡರ್ ಮಾಲಿಕ್ ಆಫ್ರ ದಾಳಿಯಿಂದ ನಾಶವಾಯಿತು. ಬೇಲೂರು ಮತ್ತು ಹಳೆಬೀಡು ಮತ್ತೊಂದು ದೆಹಲಿ ಸುಲ್ತಾನರ ಸೈನ್ಯದಿಂದ ಕ್ರಿಸ್ತಶಕ 1326ರಲ್ಲಿ ಲೂಟಿಯಾಯಿತು. ಈ ಪ್ರದೇಶವನ್ನು ವಿಜಯನಗರ ಸಾಮ್ರಾಜ್ಯವು ಸ್ವಾಧೀನಪಡಿಸಿಕೊಂಡಿತು. ಇತಿಹಾಸಕಾರರು ದೇವಸ್ಥಾನದ ಸಂಕೀರ್ಣದಲ್ಲಿ 118 ಶಾಸನಗಳನ್ನು ಕಂಡುಹಿಡಿದರು. ಇದು ಕ್ರಿಸ್ತಶಕ 1117ನೇ ಇಂದ 18ನೇ ಶತಮಾನದವರೆಗೂ ಕಂಡುಬಂದಿದೆ. ಪ್ರಿಯ ವೀಕ್ಷಕರೇ, ಇನ್ನು ಈ ಇತಿಹಾಸ ಪ್ರಸಿದ್ಧ ಚೆನ್ನಕೇಶವ ದೇವಾಲಯಕ್ಕೆ ಬರುವಂತಹ ಭಕ್ತರು ತಮ್ಮ ಕೆಲವೊಂದು ಅಸಭ್ಯ ವರ್ತನೆಯನ್ನು ತೋರಿಸಿಬಿಟ್ಟಿದ್ದಾರೆ. ವೀಕ್ಷಕರೇ, ಈ ದೇವಾಲಯದ ಪುರಾತನ ವಾಸ್ತುಶಿಲ್ಪದ ಗೋಡೆಯಲ್ಲಿ ಕೆತ್ತಲಾಗಿರುವಂತಹ ಕೆಲವೊಂದು ಕುರುಹುಗಳ ಮೇಲೆ ಕಲ್ಲು ಕಡ್ಡಿಗಳಿಂದ ಗೀಚಿದ್ದಾರೆ. ವೀಕ್ಷಕರೇ, ಇಂತಹ ಪುರಾತನ ವಾಸ್ತುಶಿಲ್ಪ ಕೆಲವೊಂದು ಕುರುಹುಗಳದ ಮುಂದಿನ ಪೀಳಿಗೆಗೆ ಸೂಚಕವಾಗುವಂತೆ ನೀಡುತ್ತವೆ. ಆದರೆ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ದಯವಿಟ್ಟು ಇಂತಹ ಅನೈತಿಕ ಕಾರ್ಯಕ್ಕೆ ಮುಂದಾಗದಿರಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.